ನಮಸ್ಕಾರ ಆರ್ ಎಸ್ ಅಸ್ಟ್ರಾಲಜಿಗೆ ಸ್ವಾಗತ ಶನಿಯು ತನ್ನ ವಕ್ರಗತಿಯನ್ನು ತ್ಯಜಿಸಿ ನೇರವಾಗಿದ್ದಾನೆ ಕುಂಭರಾಶಿಯಲ್ಲಿ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಂದು ನಾವು ವೃಷಭ ಲಗ್ನದವರ ಬಗ್ಗೆ ತಿಳಿದುಕೊಳ್ಳೋಣ ವೃಷಭ ಲಗ್ನದವರಿಗೆ ಶನಿಯು ಯಾವ ಒಂದು ಫಲವನ್ನು ನೀಡುತ್ತಾನೆ ಎಂದು ತಿಳಿದುಕೊಳ್ಳೋಣ ವೃಷಭ ಲಗ್ನದವರಿಗೆ ಹತ್ತನೇ ಮನೆಯಲ್ಲಿ ಶನಿಯು ನೇರವಾಗಿದ್ದಾನೆ ಕುಂಭರಾಶಿಯಲ್ಲಿ ಅವನ ದೃಷ್ಟಿಯು ಹನ್ನೆರಡು ನಾಲ್ಕು ಏಳನೇ ಮನೆಗೆ ಇರುತ್ತದೆ ಇಷ್ಟು ದಿನ ನಿಮ್ಮ ಎಲ್ಲ ಕೆಲಸಗಳು ತುಂಬ ಆಗಿ ನಡೀತಾ ಇತ್ತು ಅಂತ ಇತ್ತು ಅಬ್ಸ್ಟಕಲ್ಸ್ ಇತ್ತು ನಿಮ್ಮ ವರ್ಕಲ್ಲಿ ಬಟ್ ಆದರೆ ಇನ್ನು ಮುಂದೆ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಕೆರಿಯರ್ ವೈಸ್ ನಿಮಗೆ ಒಂದು ಫಾರ್ವರ್ಡ್ ಸಿಗುತ್ತೆ ರೆಕಗ್ನೈಸೇಷನ್ ಸಿಗುತ್ತೆ ನೀವೊಂದು ಹಾರ್ಡ್ ವರ್ಕಿಂದ ನೀವು ಒಂದು ಅದರ ಬೆನಿಫಿಟ್ಸ್ನ ತಗೋಬೋದು ವೃಷಭ ಲಗ್ನದವರಿಗೆ ಸೊಸೈಟಿ ವೈಸ್ ಇಲ್ಲ ಸೋಷಿಯಲ್ ವೈಸ್ ನಿಮಗೆ ಒಂದು ಒಂದು ಒಳ್ಳೆಯ ಹೆಸರನ್ನು ನೀವು ಒಂದು ಈ ಒಂದು ತಿಂಗಳಲ್ಲಿ ಪಡ್ಕೊತೀರಾ ನಿಮ್ಮ ಒಂದು ತಂದೆಯ ಕಡೆಯಿಂದ ನಿಮಗೆ ಒಂದು ಪ್ರಾಪರ್ಟಿ ತೊಗೊಳ್ಳುವಂಥ ಒಂದು ಯೋಗವಿರುತ್ತದೆ ಇಟ್ಸ್ ಎ ಗುಡ್ ಟೈಮ್ ಫಾರ್ ಮ್ಯಾರೇಜ್ ಯಾರಾದರೂ ಮದುವೆ ಆಗಬೇಕು ಅನ್ನೋಂಗಿದ್ರೆ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ನೀವು ಆಲ್ರೆಡಿ ಮದುವೆ ಆಗಿದ್ರೆ ಏನಾದರೂ ಮದುವೆ ಒಂದು ಜೀವನದಲ್ಲಿ ಅಬ್ಸ್ಟಿಕಲ್ಸ್ ಇತ್ತು ಅಂತಂದರೆ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಇದೊಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಹೈಯರ್ ಎಜುಕೇಷನ್ಗಾಗಿರ್ಬೋದು ಇಲ್ಲ ವರ್ಕ್ ರಿಲೇಟೆಡ್ಗಾಗಿರ್ಬೋದು ನೀವು ಒಂದು ಫಾರಿನ್ ಕಂಟ್ರಿ ಇಲ್ಲ ಅಬ್ರಾಡಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ವೃಷಭ ಲಗ್ನದವರು ದೇವಿ ಮಂತ್ರವನ್ನು ಜಪ ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ ಗೋಚಾರ ಫಲದ ಎಫೆಕ್ಟ್ಸ್ ಯಾವಾಗಲೂ ತರ್ಟಿ ಪರ್ಸೆಂಟ್ ಇರುತ್ತದೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಯ ಯಾವ ಒಂದು ಗ್ರಹ ಇದೆ ಅನ್ನೋದ್ರ ಮೇಲೆ ನಿಮಗೆ ಎಫೆಕ್ಟ್ಸ್ ಇರುತ್ತೆ ಧನ್ಯವಾದಗಳು